हाय हेलो नमस्कार वीक्षकरे वीसी प्रॉपर्टी यूट्यूब चैनल के स्वागत सुस्वागत इवत ना जेपी नगर 9th सेक्शन चैनल बीडीए प्रॉपर्टी बीडीए प्रॉपर्टी नमें नॉर्थ फेसिंग बिल्डिंग मत ईस्ट फेसिंग डोर अडवांटेज बिल्डिंग मुंदगडे नमें 40 फीट टार रोड कूड़ा है मत प्रेजेंट नमें कावेरी वाटर कूड़ा नमें रनिंग है 40 फीट रोड अपोजिटल नमें 80 फीट रोड कूड़ा नमें तुम कन्वीनियंट आगे अंत हेलबू ನೋಡ್ಬೋದು ತುಂಬ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮಗೆ 80 ಫೀಟ್ ರೋಡ್ ಕೂಡ ಇದೆ ಜಸ್ಟ್ 1.4 ಕಿಲೋಮೀಟರ್ ನಮಗೆ ಎ ಟು ಬಿ ಕನಕಪುರ ಮೈನ್ ರೋಡ್ ನಮಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಮತ್ತೆ ತುಂಬ ಟ್ರಾವೆಲಿಂಗ್ಗೆ ತುಂಬ ಕನ್ವೀನಿಯಂಟ್ ಇರೋ ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ ಅಂತ ಹೇಳ್ಬೋದು ದೊಡ್ಡಕಲ್ ಸಂದ್ರ ಮೆಟ್ರೋ ಮತ್ತೆ ವಾಜಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ ನೋಡ್ಬೋದು ವೀಕ್ಷಕರೆ ರೋಡ್ ನಮಗೆ ತುಂಬ ವೈಲ್ಡ್ ಆಗಿದೆ ಅಂತ ಹೇಳ್ಬೋದು ಪ್ರೆಸೆಂಟ್ ಈಗ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇದೆ 40 ಫೀಟ್ ರೋಡ್ ತಾರ್ ರೋಡ್ ಇದು ಬನ್ನಿ ವೀಕ್ಷಕರೆ ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ ಎಂಟ್ರಿ ಆಗೋದಕ್ಕೂ ಮುಂಚೆ ನೋಡಬಹುದು ಫ್ರಂಟ್ ಎಲಿವೇಷನ್ ಮತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ಎಂಎಸ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ ಫುಲ್ ಸೇಫ್ಟಿ ಪರ್ಪಸ್ ಆಗಿ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು ವೀಕ್ಷಕರೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್ ಇದು ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಪ್ರೆಸೆಂಟ್ 14,000 ಲೀಟರ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ ಕೂಡ ಇದೆ ಮತ್ತೆ ಇಲ್ಲಿ ನಮಗೆ ಕಾವೇರಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ ನಮಗೆ ಬಿಡಬ್ಲ್ಯೂಎಸ್ಎಸ್ಬಿ ಕಡೆಯಿಂದ ಮೀಟರ್ ಕೂಡ ಬಿಲ್ಡರ್ ನಮಗೆ ಹಾಕೊಡ್ತಾರೆ ಅಂತ ಹೇಳಿದ್ದಾರೆ ಆರಾಮಾಗಿ ಎರಡು ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ ಎರಡು ಕಾರ್ ಪಾರ್ಕಿಂಗ್ ಮತ್ತೆ ಒಂದು 3-4 ಟೂ ವೀಲರ್ ನಾವು ಪಾರ್ಕ್ ಮಾಡ್ಕೊಬಹುದು ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು ಕೆಳಗಡೆ ಫ್ಲೋರಿಂಗ್ ಗೆ ಆಂಟಿ ಸ್ಕಿಡ್ ವಿಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ ನಮಗೆ ಇಂಟೀರಿಯರ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು ಫುಲ್ ನಮಗೆ ಪರ್ಮನೆಂಟ್ ಕೂಡ ಆಗೋಗಿದೆ ನೋಡ್ಬೋದು ಒಳ್ಳೆ ಕಾನ್ಸೆಪ್ಟ್ ಅಲ್ಲೇ ಯೂಸ್ ಮಾಡಿದ್ದಾರೆ ಇನ್ ಕೇಸ್ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆದ್ರೂ ಕೂಡ ನಮಗೆ ಬೋರ್ಡ್ಗೆ ಯಾವುದೇ ರೀತಿ ಕರೆಂಟ್ ಪಾಸ್ ಆಗೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬಿಲ್ಡರ್ ನಮಗೆ ಯೋಚನೆ ಮಾಡಿ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು ಆರಾಮಾಗಿ ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್ ಇದೆ ಮತ್ತೆ ಈ ಪೋಸ್ಟ್ ಅಲ್ಲಿ ನಮಗೆ ಎರಡು ಟ್ಯಾಪ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಒಂದು ಕಾವೇರಿ ವಾಟರ್ ಇನ್ನೊಂದು ಬೋರ್ ವಾಟರ್ ಇನ್ನೊಂದು ಸಂಪದು ಆಕ್ಚುಲಿ ಈ ಮನೆಗೆ ಬೋರ್ ಹಾಕಿಲ್ಲ ಯಾಕಂದ್ರೆ ಸಮೃದ್ಧವಾಗಿ ಕಾವೇರಿ ನೀರು ಬರೋದ್ರಿಂದ ಬೋರ್ ಫೆಸಿಲಿಟಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಕಾವೇರಿ ವಾಟರ್ ನಮಗೆ ತುಂಬಾನೇ ವೀಕ್ಲಿ 3 ಡೇಸ್ ಬರುತ್ತೆ ಫುಲ್ ಡೇ ಅಂಡ್ ನೈಟ್ ನಮಗೆ ನೀರು ಬಿಡ್ತಾರೆ 14,000 ಇರೋದ್ರಿಂದ ನೀರದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಹಾಗೆ ಈ ಪಾರ್ಕಿಂಗ್ ಅಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ತಗೊಂಡೋಗೋ ಅವಶ್ಯಕತೆ ಇಲ್ಲ ಸೇಫ್ಟಿ ಪರ್ಪಸ್ ಆಗಿ ಗ್ಯಾಸ್ ಪ್ರಾವಿಷನ್ ನಮಗೆ ಕೆಳಗಡೆನೆ ಮಾಡಿಕೊಟ್ಟಿದ್ದಾರೆ ಬಟ್ ಎಂಎಸ್ ವರ್ಕ್ ಅಲ್ಲಿ ನಮಗೆ ಸೇಫ್ಟಿ ಆಗಬೇಕು ಅದು ಕಂಪ್ಲೀಟ್ ಮಾಡಿಕೊಡ್ತಾರೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಾರ್ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮಗೆ 1 BHK ಹೌಸ್ ಕೂಡ ಇದೆ ನೋಡಬಹುದು ಎಂಟ್ರಿ ಕೊಟ್ಟರೆ ಲಿವಿಂಗ್ ರೂಮ್ 1 BHK ಹೌಸ್ ಇದು ರೆಂಟಲ್ ಪರ್ಪಸ್ ಆಗಿ ಅದ್ರ ಪಕ್ಕದಲ್ಲೇ ಎಂಟ್ರಿ ಕೊಟ್ಟಿದ ತಕ್ಷಣ ಎದುರುಗಡೆಗೆ ನಮಗೆ ಲಿವಿಂಗ್ ರೂಮ್ ಅಪೋಸಿಟ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಇದೆ ಇದ್ರ ಪಕ್ಕದಲ್ಲಿ ಒಂದು ಸೆಮಿ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು ಕಿಚನ್ ಇದು ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್ ಕೂಡ ಇದೆ ನೋಡ್ಬೋದು ನೋಡಿ ಕಾಮನ್ ಬಾತ್ರೂಮ್ ಇದು ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ ಆಂಟಿ ಸ್ಕಿಡ್ ವೆಟ್ರೋಫೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ಕಾಮನ್ ಬಾತ್ರೂಮ್ ಇದೆ ಟಿವಿ ಕ್ಯಾಬಿನೆಟ್ ಇದೆ ಕಿಚನ್ ಇದೆ ಹಿಂದೆಗಡೆ ಯುಟಿಲಿಟಿಗೆ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ 2 ಫೀಟ್ ಪ್ಯಾಸೇಜ್ ಕೂಡ ಇದೆ ನಮಗೆ ನೋಡ್ಬೋದು ನೋಡಿ ಪ್ಯಾಸೇಜ್ ಕೂಡ ಇದೆ ಈ ಪ್ಯಾಸೇಜ್ಗೆ ನಮಗೆ ಎಂಎಸ್ ವರ್ಕ್ ಅಲ್ಲಿ ಫುಲ್ ಸೇಫ್ಟಿ ಕೂಡ ಮಾಡಿದ್ದಾರೆ ಎಂಎಸ್ ವರ್ಕ್ ಅಲ್ಲಿ ಫುಲ್ ಸೇಫ್ಟಿ ಕೂಡ ಇದೆ ತುಂಬಾ ಮನೆಗಳಿದೆ ಕನ್ವಿನಿಯಂಟ್ ಆಗಿ ನಮಗೆ ಕನಕಪುರ ಮಾಡಿದ್ ತುಂಬಾ ಹತ್ರ ಇದೆ ಅಂತ ಹೇಳ್ಬೋದು ಈ ಲಿವಿಂಗ್ ರೂಮ್ ಅಪೋಸಿಟ್ ಅಲ್ಲಿ ನಮಗೆ ಬೆಡ್ರೂಮ್ ಕೂಡ ಇದೆ ನೋಡ್ಬೋದು ವೀಕ್ಷಕರೇ ಆರಾಮಾಗಿ ಒಂದು ಕ್ವೀನ್ ಸೈಜ್ ಬೆಡ್ ಹಾಕಬಹುದು ಅಷ್ಟು ಸ್ಪೇಷಿಯಸ್ ಆಗಿದೆ ಸೆಮಿ ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಇಲ್ಲೊಂದು ಸೆಮಿ ವಾರ್ಡ್ರೋಬ್ ಕೂಡ ನಮಗೆ ರೆಡಿ ಇದೆ ಕೆಳಗಡೆ ಪಾರ್ಕಿಂಗ್ ಅಲ್ಲಿ 1 BHK ಹೌಸ್ ರೆಂಟಲ್ ಪರ್ಪಸ್ ಆಗಿ ಬನ್ನಿ ವೀಕ್ಷಕರೇ ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ ಈಗ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೂ ನೋಡ್ಬೋದು ಇಲ್ಲಿ ಸ್ಟೇರ್ ಕೇಸ್ ಗೆ ನಮಗೆ ಲಪತ್ರ ಅಂದ್ರೆ ಆಂಟಿಸ್ಕೆಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ನೋಡ್ಬೋದು ಬ್ರೌನಿಶ್ ಕಲರ್ ಇರುವಂತದ್ದು ಆಂಟಿಸ್ಕೆಟ್ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಜಿಂದಲ್ ಯೂಸ್ ಮಾಡಿರುವಂತದ್ದು ಮೆಟೀರಿಯಲ್ ಇದು ಈಗ ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ ಫುಲ್ ಸ್ಟೇರ್ ಕೇಸ್ ಗಳಿಗೆ ನಮಗೆ ಲಪತ್ರ ನ ಯೂಸ್ ಮಾಡಿದ್ದಾರೆ ಈಗ ವೀಕ್ಷಕರೇ ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ ಕಾರಿಡಾರ್ ನೋಡ್ಬೋದು ಎಂಟ್ರೆನ್ಸ್ ಅಲ್ಲಿ ನಮಗೆ ಫ್ರಂಟ್ ಎಲಿವೇಶನ್ ಗೋಸ್ಕರ ಅದೇನು ನೋಡಿದ್ರು ಗ್ಲಾಸು ಟಫಾನ್ ಗ್ಲಾಸು SS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಇದು ಪಕ್ಕದಲ್ಲಿ ಕೂಡ ನಮಗೆ ಸ್ಪೇಷಿಯಸ್ ಆಗಿದೆ ಏನಾದ್ರು ಪಾಟ್ ಗಳಾಗ್ಲಿ ತುಳಸಿ ಗಿಡ ಆಗ್ಲಿ ಏನಾದ್ರು ಇಟ್ಕೊಳ್ಳೋಕೆ ಒಂದು ಜಾಗ ಕೂಡ ಮಾಡಿಕೊಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್ ಗೆ ಇಲ್ಲೊಂದು ವಿಂಡೋ ಕೂಡ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಈಗ ಮನೆಯೊಳಗಡೆ ಎಂಟ್ರಿ ಕೊಟ್ರೆ ಎಂಟ್ರೆನ್ಸ್ ಅಲ್ಲೇ ಲಿವಿಂಗ್ ರೂಮು ಇದು ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಡೋರು ಒಳ್ಳೆ ಕರೆನ್ಸಿ ಇರುವಂತದ್ದು
ಈಸ್ಟ್ ಫೇಸಿಂಗ್ ಟೀಕ್ ಡೋರ್ ಇದು. ವೀಕ್ಷಕರು ಈಗ ನಾವು ಮನೆಯೊಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು ಲಿವಿಂಗ್ ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ವಿಶಾಲವಾಗಿದೆ ಅಂತ ಹೇಳ್ಬೋದು. ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾನ ಹಾಕೋಬಹುದು, ಸೆಂಟ್ರಲ್ ಅಲ್ಲಿ ಒಂದು ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ, ತುಂಬಾ ಜಾಗ ಇದೆ, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನು ಹೇಳ್ಬೋದು. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಒಳ್ಳೆ ಬ್ಯೂಟಿಫುಲ್ ಮನೆ ಅಂತಾನೆ ಹೇಳ್ಬೋದು, ತುಂಬಾ ವಿಶಾಲವಾಗಿದೆ. ಮೇಲುಗಡೆ ಪಿ ಒ ಪಿ ವರ್ಕ್ ನೋಡಬಹುದು ವೀಕ್ಷಕರೇ, ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಪಿ ಒ ಪಿ ವರ್ಕ್ ಅಷ್ಟೇನೆ ಅದ್ಭುತವಾಗಿ ವಾರ್ಮ್ ಲೈಟ್ ಅಲ್ಲಿ ನಮಗೆ ಮಿಕ್ಸ್ ಆಗಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಲೈಟಿಂಗ್ ಕೂಡ ನಮಗೆ ರೆಡಿ ಇದಾಗಿ ಹೋಗಿದೆ ನೋಡಬಹುದು, ನೋಡಿ ಲೈಟಿಂಗ್ಸ್ ಎಲ್ಲ ನಮಗೆ ರೆಡಿ ಇದೆ. ಈ ಲಿವಿಂಗ್ ರೂಮ್ ಅಪೋಸಿಟ್ ಅಲ್ಲಿ ಈ ಸ್ಟೇರ್ ಕೇಸ್ ಗೆ ಏನ್ ಸ್ಪೇಸ್ ಬರುತ್ತೆ ಆ ಸ್ಪೇಸ್ ಕೂಡ ಇವ್ರನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ಯು ಪಿ ಎಸ್ ಪಾಯಿಂಟ್ ಮತ್ತೆ ಸ್ಟೋರೇಜ್ ಸ್ಪೇಸ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು, ಪ್ರಾವಿಷನ್ ಕೊಟ್ಟಿದ್ದಾರೆ. ಯು ಪಿ ಎಸ್ ಎಲ್ಲ ನಮಗೆ ಪ್ರಾವಿಷನ್ ಕೊಟ್ಟಿದ್ದಾರೆ, ಯೂಸ್ ಮಾಡಿರೋದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್. ಟಿವಿ ಕ್ಯಾಬಿನೆಟ್ ನೋಡಬಹುದು ವೀಕ್ಷಕರೇ, ನಾಲ್ಕು ಬಾಕ್ಸ್ ಆರು ಬಾಕ್ಸ್ಗಳಿದೆ, ಎಲ್ಲ ವಾಮ್ಲೇಟ್ ಯೂಸ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಮತ್ತೆ ಗ್ಲಾಸಿ ಫಿನಿಶಿಂಗ್ ನ ಯೂಸ್ ಮಾಡಿದ್ದಾರೆ ಡಿಫ್ರೆಂಟ್ ಆಗಿ. ಮತ್ತೆ ಇಂಟರ್ನೆಟ್ ಕೇಬಲ್ ಮತ್ತೆ ಟೆಲಿವಿಷನ್ ಕೇಬಲ್ ಕೂಡ ನಮಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ. ವೆಂಟಿಲೇಷನ್ ಗೆ ನೋಡಬಹುದು, ನೋಡಿ ಮುಂದೆಗಡೆ ಕೂಡ ನಮಗೆ ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ, ಈ ಸೈಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಕೂಡ ನಮಗೆ ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ ಅಂತಾನು ಹೇಳ್ಬೋದು. ಒಳ್ಳೆ ವೆಂಟಿಲೇಷನ್, ಟೂ ವೇ ಗ್ಲಾಸಸ್ ಹಾಕಿದ್ದಾರೆ ಆಕ್ಚುಲಿ, ಓಪನ್ ಮಾಡಿದ್ರೆ ಈಗಿರುತ್ತೆ ವೆಂಟಿಲೇಷನ್. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಇದೆ, ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೂಜಾ ಮನೆ ಮೇಲ್ಗಡೆ ನೋಡ್ಬೋದು ಲೈಟಿಂಗ್ ರೋಲ್ ಆಗ್ತಾ ಇದೆ, ಒಳ್ಳೆ ಡಿಸೈನ್ ಲೈಟಿಂಗ್ ಕೂಡ ನಮಗೆ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಪಿ ಒ ಪಿ ವರ್ಕ್ ಮೇಲೆ 2x4 ಬೆಟರ್ ಫೆಟರ್ಸ್ ನ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲ್ಯಾಬ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ, ಇದು ಕೂಡ ನಮಗೆ ಟೀಕ್ ವುಡ್ ಡೋರ್, ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ನಮಗೆ ಸ್ಪೇಷಿಯಸ್ ಆಗಿದೆ ಅಂತಾನು ಹೇಳ್ಬೋದು. ಈ ಪೂಜಾ ಮನೆ ಪಕ್ಕದಲ್ಲಿ ಕಿಚನ್ ಇದೆ, ಕಿಚನ್ ವಿತ್ ಡೈನಿಂಗ್ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಈ ಡೈನಿಂಗ್ ಅಲ್ಲಿ ಆರಾಮಾಗಿ 10 ಜನ ಕುತ್ಕೊಂಡು ಊಟ ಮಾಡೋಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನು ಹೇಳ್ಬೋದು. ಇದ್ರ ಮೇಲ್ಗಡೆ ಕೂಡ ಬ್ಯೂಟಿಫುಲ್ ಪಿ ಒ ಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಡೈನಿಂಗ್ ಐಟಮ್ ಡೈನಿಂಗ್ ಗೆ ಸಂಬಂಧಪಟ್ಟಂತಹ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮ್ಗೊಂದು ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಪೋರ್ಷನ್ಲಿ ಇದು ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು, ಅದ್ರ ಪಕ್ಕದಲ್ಲಿ ಹ್ಯಾಂಡ್ ವಾಶ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ಓವೆನ್ ಮತ್ತೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಕಡೆಯಿಂದ ಈ ವ್ಯೂ ಅಲ್ಲಿ ನೋಡಬಹುದು ಕಿಚನ್, ಒಳ್ಳೆ ಬ್ಯೂಟಿಫುಲ್ ಮಾಡ್ಯುಲರ್ ಕಿಚನ್ ಏನ್ ಮಾಡಬಹುದು, ಒಳ್ಳೆ ರಾಶ್ ಕಲರ್ ಇಲ್ದಿರ ಒಳ್ಳೆ ಸೆಮಿ ಸೂಪರ್ ಆಗಿ ಲೈಟ್ ಕಲರ್ ನ ಯೂಸ್ ಮಾಡಿದ್ರೆ ಲ್ಯಾಮಿನೇಟ್ ಗ್ಲಾಸ್ ಫಿನಿಶಿಂಗ್ ಆಗಿರುವಂತದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಕಿಚನ್ ಸೆಟ್ ಕೂಡ ನಮಗೆ ಅವೈಲೇಬಲ್ ಇದೆ. ಇದು ಏನ್ ನೋಡ್ತಾ ಇದೀರಾ, ಇದು ಕಿಚನ್ ಸೆಟ್, ಇದು ಕೂಡ ನಮಗೆ ಅವೈಲೇಬಲ್ ಇದೆ. ವೆಜಿಟೇಬಲ್ಸ್ ಗಳು ಫ್ರೂಟ್ಸ್ ಗಳಾದ್ರೂ ಇಟ್ಕೊಳ್ಳೋದಕ್ಕೆ ನಮಗೆ ಕಿಚನ್ ಸೆಟ್ ಅವೈಲೇಬಲ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಸಿಂಕ್ ಇದೆ, ಗ್ರಾನೈಟ್ ಸ್ಲ್ಯಾಬ್ ನೋಡಬಹುದು, ಡಿಫ್ರೆಂಟ್ ಕಲರ್ ನ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಗ್ರಾನೈಟ್ ಸ್ಲ್ಯಾಬ್ ಇಲ್ಲಿ ಯೂಸ್ ಮಾಡಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್, ಕಟ್ಲ ಯೂಸ್ ಮಾಡಿದ್ದಾರೆ, ಎಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ, ಯಾವುದೇ ರೀತಿ ಸೌಂಡ್ ಬರೋದಿಲ್ಲ. ಈ ಪೋರ್ಷನ್ ಎಲ್ಲ ಗ್ರಾಸರಿ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ನಮಗೆ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಫುಲ್ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ಮೇಂಟೈನ್ ಮಾಡಿದಾರೆ ಅಂತಾನು ಹೇಳ್ಬೋದು. ವಾಲ್ಗಳಿಗೆ ವೆಟರ್ ಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸ್, ಅಲ್ಲಿ ಡಿಫ್ರೆಂಟ್ ಆಗಿರುವಂತಹ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಇದ್ರ ಪಕ್ಕದಲ್ಲಿ ಯುಟಿಲಿಟಿ ಕೂಡ ಇದೆ, ಯುಟಿಲಿಟಿ ಒಳ್ಳೆ ಸ್ಪೇಷಿಯಸ್ ಆಗಿದೆ. ಡಿಶ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಇದೆ, ಇಲ್ಲೂ ಕೂಡ ನಾವು ಒಂದು ಸಿಂಕ್ ಆಪ್ಷನ್ ಕೂಡ ಮಾಡ್ಕೋಬಹುದು. ಇನ್ ಕೇಸ್ ನಮ್ ಕೈಲಿ ಮೇಲೆ ಹೋಗಕ್ ಆಗಿಲ್ಲ ಅಂದ್ರೂ ಕೂಡ ನಾವು ವಾಷಿಂಗ್ ಮಿಷಿನ್ ಕೂಡ ನಾವು ಇಟ್ಕೋಬಹುದು. ಯುಟಿಲಿಟಿಲಿ ಎರಡ್ ಕಡೆನು ನಮ್ಗೆ ವೆಟ್ರೋಫೈಟೈಲ್ಸ್ ನ ಯೂಸ್ ಮಾಡಿದ್ದಾರೆ, ಆಂಟಿಸ್ಕೈಡ್ ವೆಟ್ರೋಫೈಟ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ನಮ್ಗೆ ಕಾಮನ್ ಬಾತ್ರೂಮ್ ಕೂಡ ಇದೆ ನೋಡ್ಬೋದು, 2x4 ವೆಟ್ರೋಫೈಟ್ ಯೂಸ್ ಮಾಡಿರುವಂತದ್ದು ಈ ಕಾಮನ್ ಬಾತ್ರೂಮ್ ಅಲ್ಲಿ. ಒಳ್ಳೆ ಇಂಟೀರಿಯರ್ ವರ್ಕ್, ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಮನೆ. 40 ಫೀಟ್ ರೋಡ್ಗೆ ಕನಕಪುರ ರೋಡ್ಗೆ ತುಂಬಾ ಹತ್ತಿರದಲ್ಲೇ ಇರುವಂತಹ ಮನೆ. ಒಳ್ಳೆ ಲೈಟಿಂಗ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಮನೆ ವೀಕ್ಷಕರು ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ SS ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಬಾಕ್ಸ್ ಗಳು ಏನಾದ್ರು ಫೋಟೋ ಫ್ರೇಮ್ ಆಗ್ಲಿ, ಚಿಕ್ಕ ಚಿಕ್ಕ ಪಾರ್ಟ್ ಗಳಾದ್ರೂ ಕೂಡ ನಾವು ಇಟ್ಕೊಬಹುದು, ಪ್ರಾವಿಷನ್ ಮಾಡಿದ್ದಾರೆ. ಇದು ನಮಗೆ ಗ್ರಾನೈಟ್ ಫ್ಲೋರಿಂಗು, SS ವರ್ಕ್ ಕೂಡ ನಮಗೆ ಆಗಿದೆ. ಪಿಲ್ಲರ್ SS ಟೀಕ್ ವುಡ್ ಫಿನಿಶಿಂಗ್ ಆಗಿರುವಂತಹ ಪಿಲ್ಲರ್ ಗಳು ಕೂಡ ನಮಗೆ ಇನ್ಸ್ಟಾಲ್ ಆಗಿದೆ.
ಇಲ್ಲಿ ಡಿಫ್ರೆಂಟ್ ಲೈಟ್ ಒಂದು ನಮಗೆ ಪ್ರೊಫೈಲ್ ಲೈಟ್ ಒಂದು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಹಾಕಿರುವಂಥದ್ದು. ಈಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ, ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಸೆಕೆಂಡ್ ಫ್ಲೋರ್ ಗೆ ಎಂಟ್ರಿ ಆಗಿದ ತಕ್ಷಣ ಆಸ್ ಯೂಶುವಲ್ ನಮಗೆ ಸ್ಟಡಿ ಯೂನಿಟ್ ಇದೆ, ಸ್ಟಡಿ ಏರಿಯಾ. ಇಲ್ಲಿ ಕೂಡ ನಮ್ಗೊಂದು ಸೆಮಿ ಪಿ ಓ ಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಸ್ಟಡಿ ಯೂನಿಟ್ ಇದೆ, ಬುಕ್ಸ್ ಗಳೆಲ್ಲ ಇಟ್ಕೊಳ್ಳೋದಕ್ಕೆ ರಾಕಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇದು ನಮಗೆ ಗ್ರಾನೈಟ್ ಸ್ಲಾಬ್ ಇತ್ತು, ಇನ್ ಕೇಸ್ ಏನಾದರೂ ಐರನ್ ಕೂಡ ಮಾಡ್ಕೋಬಹುದು, ಲ್ಯಾಪ್ಟಾಪ್ ಇಟ್ಟು ಕೆಲಸ ಕೂಡ ಮಾಡ್ಕೊಬಂದು ಒಂದು ಸಿ ಪಿ ಯು ಕೂಡ ಹಾಕೋಬಹುದು. ಅಷ್ಟು ಆ ಪ್ರಾವಿಷನ್ ಮಾಡಿದ್ದಾರೆ, ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇದು ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್, ಇದು ನೋಡ್ಬೋದು ಮಾಸ್ಟರ್ ಬೆಡ್ರೂಮು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಮಾಸ್ಟರ್ ಬೆಡ್ರೂಮ್, ಇದು ಬ್ಯೂಟಿಫುಲ್ ಆಗಿದೆ, ತುಂಬಾ ವಿಶಾಲವಾಗಿದೆ. ನೋಡ್ಬೋದು ವೀಕ್ಷಕರೇ, ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಡಿಫ್ರೆಂಟ್ ಕಲರ್ನ ಮತ್ತೆ ಮ್ಯಾಟ್ ಫಿನಿಶಿಂಗು ಮತ್ತೆ ಗ್ಲಾಸಿ ಯೂಸ್ ಮಾಡಿದ್ದಾರೆ ಈ ಮ್ಯಾಟ್ ಫಿನಿಶ್ ಈ ವಾರ್ಡ್ರೋಬ್ ಅಲ್ಲಿ. ಪಿ ಓ ಪಿ ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಈ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ ಮತ್ತೆ ಒಂದು ಉಯ್ಯಾಲೆ ಕೂಡ ನಾವು ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಉಯ್ಯಾಲೆ ಅಂದ್ರೆ ನಾವು ಹ್ಯಾಂಗಿಂಗ್ ಉಯ್ಯಾಲೆ ಬರ್ತಲ್ಲ ಆ ತರದಲ್ಲ, ಇನ್ನೊಂದು ಅರ್ತ್ ವರ್ಕ್ ಇಂದಾನೆ ಒಂದು ಫ್ರೇಮ್ ಅಲ್ಲಿ ಬಂದು ಒಂದು ಹ್ಯಾಂಗಿಂಗ್ ಬರುತ್ತೆ. ಅಂತ ಉಯ್ಯಾಲೆ ಕೂಡ ನಾವು ಹಾಕೋಬಹುದು, ಯಾಕಂದ್ರೆ ಈ ತರ ಬೇರೆ ಒಂದು ಮನೇಲಿ ನಾನು ನೋಡಿದೀನಿ. ಒಳ್ಳೆ ಡಿಫ್ರೆಂಟ್ ಆಗಿ ಕೂಡ ಇದೇ ಸ್ಪೇಷಿಯಸ್ ಅಲ್ಲಿ ಯೂಸ್ ಮಾಡಿದ್ರು. ಆ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇದೀನಿ, ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ ಮತ್ತೆ ಒಂದು ಮೂರ್ ಜನ ಕುತ್ಕೊಳ್ಳೋಷ್ಟು ಒಂದು ಸೋಫಾ ಕೂಡ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಇದು ಮಾತ್ರ ಖಂಡಿತ ತುಂಬಾನೇ ವಿಶಾಲವಾಗಿದೆ ಅಂತ ಹೇಳ್ಬೋದು ಈ ಬೆಡ್ರೂಮು. ಇದು ಟಿವಿ ಕ್ಯಾಬಿನೆಟ್, ಇದು ವರ್ಕ್ ಕಂಪ್ಲೀಟ್ ಆಗಿ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಮತ್ತೆ ಟಿವಿ ಕ್ಯಾಬಿನೆಟ್ ಒಂದೇ ಸಿಮಿಲರ್ ಆಗಿ ಬರುತ್ತೆ. ಡ್ರೆಸ್ಸಿಂಗ್ ಕೂಡ ಇದೆ ಈ ಪೋರ್ಷನ್ ಅಲ್ಲಿ, ಡ್ರೆಸ್ಸಿಂಗು ನೋಡ್ಬೋದು. ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದು, ನೋಡ್ಬೋದು ವೀಕ್ಷಕರೇ. ಡ್ರೈ ಅಂಡ್ ವೆಟ್ ಕೂಡ ನಾವು ಯೂಸ್ ಮಾಡ್ಕೊಬಹುದು, ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ ಇಲ್ಲಿ ಪೋರ್ಷನ್ ಅಲ್ಲಿ. ತುಂಬಾನೇ ಸ್ಪೇಷಿಯಸ್ ಆಗಿದೆ. 2x4 ಬೆಟರ್ ಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ, ಆಂಟಿ ಸ್ಕೈಡ್ ಬೆಟರ್ ಫೆಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ವೆಲ್ ಅಂಡ್ ಜಾಗೋಲ್ ಐಟಮ್ ಬೇಸಿಕ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ನಮಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಬ್ಲೂ ಅಂಡ್ ವೈಟ್ ಬ್ಲೂ ಮಿಕ್ಸ್ ಆಗಿರುವಂತದ್ದು ಗ್ರಾನೈಟ್ ನ ಬೆಟರ್ ಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಡ್ರೈ ಅಂಡ್ ವೆಟ್ ಯೂಸ್ ಮಾಡೋ ಅಷ್ಟು ಫೆಸಿಲಿಟಿ ಇದೆ ಈ ಬಾತ್ರೂಮ್ಗೆ, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಲಾಕ್ಗಳು ಅಷ್ಟೇ ಯುರೋಪ್ ಬ್ರಾಂಡೆಡ್ ಲಾಕ್ಗಳೇ ನಮಗೆ ಯೂಸ್ ಮಾಡಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಇದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಅಂದ್ರೆ ಇದು ಕೂಡ ನಮಗೆ ಮಾಸ್ಟರ್ ಬೆಡ್ರೂಮ್, ಇದು ಅಷ್ಟೇ ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಒಂದು ಕಿಂಗ್ ಸೈಜ್ ಬೆಡ್ ಮತ್ತೆ ಒಂದು ಮೂರ್ ಜನ ಕುತ್ಕೊಳ್ಳೋ ಅಷ್ಟು ಒಂದು ಸೋಫಾ ಕೂಡ ಹಾಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಎದುರುಗಡೆಗೆ ಗ್ಲಾಸಿಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾಟರ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಪಿ ಓ ಪಿ ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಪಿಂಕ್ ಅಂಡ್ ವಾರ್ಮ್ ಲೈಟ್ ಅಲ್ಲಿ ಮಿಕ್ಸ್ ಆಗಿರುವಂತಹ ಪಿ ಓ ಪಿ ವರ್ಕ್ ಬ್ಯೂಟಿಫುಲ್ ಆಗಿದೆ. ವಾಟರ್ಫು ಅಷ್ಟೇ ಸ್ಲೈಡಿಂಗ್ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ರೂಮ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಕಾಮನ್ ಬಾತ್ರೂಮ್ ಇದೆ ಮತ್ತೆ ಅಟ್ಯಾಚ್ ಬಾಲ್ಕನಿ ಕೂಡ ನಮಗೆ ಈ ರೂಮ್ ಬರುತ್ತೆ. ಇದು ಅಷ್ಟೇ ಬ್ರಾಂಡೆಡ್ ಐಟಮ್ ನಮಗೆ ಲಾಕ್ ಸಿಸ್ಟಮ್ ಗಳನ್ನ ಯೂಸ್ ಮಾಡಿರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಅಟ್ಯಾಚ್ ಬಾತ್ರೂಮು. ಇಲ್ಲೂ ಅಷ್ಟೇ 2x4 ಬೆಟ್ರೂಮ್ ಫೆಟೈಲ್ಸ್ ವಾಲ್ಗಳಿಗೆ ಮತ್ತೆ ಆಂಟಿ ಸ್ಕೈಡ್ ಬೆಟ್ರೂಮ್ ಫೆಟೈಲ್ಸ್ ನಮಗೆ ಫ್ಲೋರಿಂಗ್ ಹೋಗಿ ಯೂಸ್ ಮಾಡಿದ್ದಾರೆ. ಇನ್ವೇರ್ ಅಂಡ್ ಜಾಗ್ವರ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಈ ಪೋರ್ಷನ್ ಬಂದ್ಬಿಟ್ಟು ಬಾಲ್ಕನಿ ನೋಡ್ಬೋದು ವೀಕ್ಷಕರೇ. ಫ್ಲೋರಿಂಗ್ಗೆ ಗ್ರಾನೈಟ್ ಯೂಸ್ ಮಾಡಿದ್ರೆ, ವಾಲ್ಗಳಿಗೆ ಬೆಟರ್ ಫೆಟೈಲ್ಸ್ ಯೂಸ್ ಮಾಡಿದ್ದಾರೆ. ಮುಂದೆಗಡೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ರೆ ಎಸ್ ಎಸ್ ವರ್ಕ್ ಜೊತೆಗೆ ತುಂಬಾನೇ ಮನೆಗಳಾಗಿದೆ ಅಂತ ಹೇಳ್ಬೋದು. ಈ ಮನೆಗಳು ನಾನು ಟೆರೆಸ್ ಅಲ್ಲಿ ತೋರಿಸ್ತೀನಿ, ಮೈನ್ ರೋಡು ಮತ್ತೆ ಮೆಟ್ರೋ ಸ್ಟೇಷನ್ ಎಲ್ಲ ನಾನು ಟೆರೆಸ್ ಅಲ್ಲಿ ತೋರಿಸ್ತೀನಿ. ನಾನು ಬನ್ನಿ ವೀಕ್ಷಕರೇ, ಈಗ ನಾವು ಮೂರನೇ ಫ್ಲೋರ್ ಹೋಗೋಣ. ಈಗ ನಾವು ಮೂರನೇ ಫ್ಲೋರ್ ಹೋಗ್ತಾ ಇದೀವಿ. ನೋಡ್ಬೋದು ಮೂರನೇ ಫ್ಲೋರ್ ಹೋಗ್ಬೇಕಾದ್ರೆ ಮೇಲ್ಗಡೆ ಸ್ಕೈಲೈಟ್ ಗೆ ನಮ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸ್ಕೈಲೈಟ್ ಗೆ ಪಿ ಓ ಪಿ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದ್ದಂಗೆ ನಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಒಂದು ಪ್ರಾವಿಷನ್ ಇದೆ. ಐರನ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಗೆ ಇಲ್ಲೊಂದು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಏನ್ ಕಾಣಿಸ್ತಾ ಇದೆ, ಇದು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಅಲ್ಲಿ ಗ್ರಾನೈಟ್ ಸ್ಲಾಬ್ ಏನ್ ಹಾಕೊಟ್ಟಿದ್ದಾರೆ, ಇಲ್ಲಿ ಐರನ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಮತ್ತೆ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ವಾಷಿಂಗ್ ಮಿಷಿನ್ ಗೆ ಮತ್ತೆ ಐರನ್ ಬಾಕ್ಸ್ ಗಳನ್ನ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ಬಾಕ್ಸ್ ಫೆಸಿಲಿಟಿ ಕೂಡ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಗುಡ್ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಇದ್ರ ಪಕ್ಕದಲ್ಲೇ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ.
ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನ್ ಸ್ಪೇಷಿಯಸ್ ಆಗಿತ್ತು ಅದೇ ಸ್ಪೇಷಿಯಸ್ ಈ ಬೆಡ್ರೂಮ್ ಕೂಡ ಬರುತ್ತೆ. ಇಲ್ಲೂ ಅಷ್ಟೇ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ, ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನೋಡ್ಬೋದು ವಾರ್ಡ್ರೋಬ್ ಟಿವಿ ಕ್ಯಾಬಿನೆಟ್ ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ನಮಗೆ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿದೆ ಈ ಬೆಡ್ರೂಮ್ ಕೂಡ. ಇದು ಅಷ್ಟೇ ಆರಾಮಾಗಿ ವೆಟ್ ಅಂಡ್ ಡ್ರೈ ಯೂಸ್ ಮಾಡುವಂಥದ್ದು, ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ನೋಡ್ಬೋದು ನೋಡಿ ಕೆಳಗಡೆ ಬಾತ್ರೂಮ್ ಏನ್ ಮೆಜರ್ಮೆಂಟ್ ಇತ್ತು ಅದೇ ಮೆಜರ್ಮೆಂಟ್ ಇದೆ. ಏನಂದ್ರೆ ಕಲರ್ ನ ಚೇಂಜ್ ಮಾಡಿದ್ದಾರೆ ಈ ವೆಟ್ ಫಿಟಲ್ಸ್, ನಮ್ಗೆ ಕಲರ್ ಚೇಂಜ್ ಮಾಡಿದ್ದಾರೆ. ಡ್ರೈ ಅಂಡ್ ವೆಟ್ ನಾವು ಯೂಸ್ ಮಾಡ್ಕೊಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಬೆಡ್ರೂಮ್. ಈ ಬೆಡ್ರೂಮ್ ಆಪೋಸಿಟ್ ಅಲ್ಲೇ ನಮ್ಗೆ ಓಪನ್ ಟೆರೆಸ್ ಇದೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ವೀಕ್ಷಕರೇ, ಇಲ್ಲಿ ಫ್ಲೋರಿಂಗ್ಗೆ ವುಡ್ ಫಿನಿಶಿಂಗ್ ಆಗಿರುವಂತದ್ದನ್ನ ವೆಟ್ರೋಫಿಟಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆಗೆ ನಮ್ಗೆ ಆರ್ ಸಿ ಸಿ ಕಾಂಕ್ರೀಟ್ ನಮ್ಗೆ ಮೋಲ್ಡ್ ಕಂಪ್ಲೀಟ್ ಆಗಿದೆ. ಅಂದ್ರೆ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಜನ ಮಂಗಳೂರು ಬ್ರಿಕ್ಸ್ ಯೂಸ್ ಮಾಡ್ತಾರೆ, ಇದನ್ನ ಖಾಲಿ ಬಿಟ್ಟಿರ್ತಾರೆ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನಮ್ಗೆ ಮೋಲ್ಡ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಎಲ್ ಶೇಪ್ ಅಲ್ಲಿ ಏನು ನಮ್ಗೆ ಓಪನ್ ಸ್ಪೇಸ್ ಏನ್ ಕಾಣಿಸ್ತಾ ಇದೆಯೋ ಅದನ್ನ ನಾವು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡ್ರೆ, ಮುಂದೆಗಡೆ ಒಂದು ಟೂ ವೇ ಗ್ಲಾಸಸ್ ಹಾಕೊಂಡ್ರೆ, ಇದೊಂದು ನಮ್ಗೆ ಸೆಕ್ಯೂರಿಟಿ ಆಗಿ ಮತ್ತೆ ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಒಂದು ರೂಮ್ ಆಗಿ ನಮ್ಗೆ ಕನ್ವರ್ಟ್ ಆಗುತ್ತೆ. ಈ ರೂಮ್ ನ ನಾವು ಒಂದು ಪಾರ್ಟಿ ಹಾಲ್ ಆಗಲಿ ಮಾಡ್ಕೊಬಹುದು, ಇಲ್ಲಾಂದ್ರೆ ಹೋಮ್ ಥಿಯೇಟರ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆ ಫೆಸಿಲಿಟಿ ಇದೆ. ಏನಕ್ಕೆ ಅಂದ್ರೆ ಮೇಲಗಡೆ ನಮ್ಗೆ ಆರ್ ಸಿ ಸಿ ಸ್ಲ್ಯಾಬ್ ಆಗಿರೋದ್ರಿಂದ ಅದೊಂದು ಅಡ್ವಾಂಟೇಜ್, ತುಂಬಾ ಅಡ್ವಾಂಟೇಜ್ ಆಕ್ಚುಲಿ. ಮುಂದೆಗಡೆ ನೋಡಬಹುದು ಒಳ್ಳೆ ಬ್ಯೂಟಿಫುಲ್ ವೆಂಟಿಲೇಷನ್ ಗೋಸ್ಕರ ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ಸೇಫ್ಟಿಗೋಸ್ಕರ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ಎಸ್ ಎಸ್ ವರ್ಕ್ ಜೊತೆಗೆ. ನೋಡ್ಬೋದು ನೋಡಿ. ಇನ್ನ ಆಮೇಲೆ ಟಾಪ್ ಟೆರೆಸ್ ಹೋಗೋದಕ್ಕೆ ಎಂ ಎಸ್ ವರ್ಕ್ ಅಲ್ಲಿ ಏನಿ ಮೆಟ್ಲು ಕೂಡ ನಮ್ಗೆ ರೆಡಿ ಇದೆ. ಬನ್ನಿ ಮೇಲೋಗೋಣ, ಆರಾಮಾಗಿ ಹತ್ಬಿಡ್ಬೋದು. ವಯಸ್ಸಾಗಿರೋರು ಕೂಡ ಆರಾಮಾಗಿ ಹತ್ಬೋದು, ಅಷ್ಟು ಟೇಪರ್ ಆಗಿದೆ. ಈಗ ಫುಲ್ ಟಾಪ್ ಅಲ್ಲಿ ಇದೀವಿ. ಗ್ಲಾಸ್ ನೋಡ್ಬೋದು, ಇದು ಸ್ಕೈಲೈಟ್ ಗೆ ಯೂಸ್ ಮಾಡಿರುವಂತಹ ಗ್ಲಾಸು. ಓಪನ್ ಟೆರಸ್ ಅಲ್ಲಿ ಕೂಡ ನೋಡ್ಬೋದು ವೀಕ್ಷಕರೇ. ಇಲ್ಲಿ ನಮ್ಗೆ ಎಂ ಎಸ್ ವರ್ಕ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿರುವಂತದ್ದು ಸೇಫ್ಟಿ ಪರ್ಪಸ್ ಗೆ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ನಮ್ಗೆ ಗೋಡೆ ಕಟ್ಟಿರ್ತಾರೆ, ಇಲ್ಲಿ ಎಂ ಎಸ್ ವರ್ಕ್ ನಮ್ಗೆ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಮತ್ತೆ ಸೇಫ್ಟಿ ಎರಡು ಕೂಡ ನಮ್ಗೆ ಒಳ್ಳೆ ಪ್ರಾವಿಷನ್ ಇದೆ. ಮೇಲ್ಗಡೆ 1000 liter ಟ್ಯಾಂಕ್ ಇದೆ. ಟೋಟಲ್ ನಮ್ಗೆ 15,000 liter ಟ್ಯಾಂಕ್ ಕೆಪಾಸಿಟಿ ಇರುವಂತದ್ದು ಮನೆಗೆ. ಕೆಳಗಡೆ 14,000, ಮೇಲ್ಗಡೆ 1,000. ಇಲ್ಲೂ ಅಷ್ಟೇ ಪಾಯಿಂಟ್ ಅಲ್ಲಿ ವ್ಯವಸ್ಥೆ ಇದೆ. ಇಲ್ಲಿ ಕೂಡ ವಾಷಿಂಗ್ ಮಿಷಿನ್ ಎಲ್ಲ ಪ್ರಾವಿಷನ್ ಇದೆ. ಮ್ಯಾನ್ಯುಲ್ ಆಗಿ ಬಟ್ಟೆ ವಾಶ್ ಮಾಡೋದಕ್ಕೆ ಈ ಸೈಡ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಔಟ್ರು ನೋಡೋಣ ವೀಕ್ಷಕರೇ, ತುಂಬಾ ಮನೆಗಳಾಗಿದೆ. ನೋಡ್ಬೋದು ನೋಡಿ, ತುಂಬಾ ಮನೆಗಳಾಗಿದೆ. ಮೆಟ್ರೋ ತೋರಿಸ್ತೀನಿ ಅಂತ ಇದ್ದೆ, ಮೆಟ್ರೋ ತೋರಿಸ್ತೀನಿ. ಇಲ್ಲಿಂದ ಜೂಮ್ ಮಾಡ್ತೀನಿ. ಎಕ್ಸಾಕ್ಟ್ ಆಗಿ ನಮ್ಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ ನೋಡಿ. ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದು ಕನಕಪುರ ಮೈನ್ ರೋಡ್ ಅಲ್ಲಿ ಇರುವಂತಹ ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಇದು ಏನ್ ಕಾಣಿಸ್ತಾ ಇದೆ, ಇದು ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಇದು ಈ ಸೈಡ್ ಅಲ್ಲಿ ಬಂದ್ರೆ ಇಲ್ಲೊಂದು ಮೆಟ್ರೋ ಸ್ಟೇಷನ್ ಇದೆ ನೋಡಿ, ಬ್ರಿಡ್ಜ್ ಕಾಣ್ತು ನೋಡು. ಇಲ್ಲೊಂದು ಮೆಟ್ರೋ ಸ್ಟೇಷನ್ ಇದೆ. ಇದು ಬಂದ್ಬಿಟ್ಟು ನಮ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್. ಈ ಮೆಟ್ರೋ ಸ್ಟೇಷನ್ ನಮ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್. ಎರಡು ಮೆಟ್ರೋ ಸ್ಟೇಷನ್ ಈ ಮನೆಯಿಂದ ಕ್ಲೀನ್ ಆಗಿ ಕಾಣಿಸುತ್ತೆ. ತುಂಬಾ ಹತ್ರದಲ್ಲಿ ಕನಕಪುರ ಮೈನ್ ರೋಡ್ ಇದೆ ನಮ್ಗೆ. ಎ ಟು ಬಿ ಮತ್ತೆ ಕೃಷ್ಣಮ್ ಹೋಟ್ಲ್ಗೆ ಕನೆಕ್ಟಿವಿಟಿ ಆಗೋ ಡಬಲ್ ರೋಡ್ ಕೂಡ ನಮ್ಗೆ ಈ ರೋಡ್ ಪಕ್ಕಕ್ಕೆ ಬರುತ್ತೆ. 80 feet ರೋಡ್ ನೋಡ್ಬೋದು, ಪಕ್ಕದಲ್ಲೇ ಇದೆ. ಇಲ್ಲಿ ಏನ್ ವೆಹಿಕಲ್ ಓಡಾಡ್ತಾ ಇದೆಯೋ ಅದೇ 80 feet ರೋಡ್. ಈ ಮನೆಯಿಂದ ಡೆಡ್ ಅಂಡ್ ರೈಟ್ ತಗೊಂಡ್ರೆ ಮತ್ತೆ ಡೆಡ್ ಅಂಡ್ ಲೆಫ್ಟ್ ತಗೊಂಡ್ರೆ ಎಕ್ಸಾಕ್ಟ್ ಆಗಿ ನಮ್ಗೆ ಕನಕಪುರ ಮೈನ್ ರೋಡ್ ಬರುತ್ತೆ. ಎ ಟು ಬಿ ಮತ್ತೆ ಕೃಷ್ಣಮ್ ಹೋಟೆಲ್ ಎಕ್ಸಾಕ್ಟ್ ಆಗಿ ನಮಗೆ ಬರುತ್ತೆ. ಅಲ್ಲಿಂದ ರೈಟ್ ತಗೊಂಡ್ರೆ ದೊಡ್ಡ ಕಲ್ಸಂದ್ರ ಮೆಟ್ರೋ, ಲೆಫ್ಟ್ ತಗೊಂಡ್ರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಕೆ ಎಸ್ ಐ ಟಿ ಕಾಲೇಜ್ಗೆ. ತುಂಬಾನೇ ಹತ್ತಿರದಲ್ಲಿರುವಂತದ್ದು. ಮನೆ ಮುಂದೆಗಡೆ 40 feet ರೋಡ್, ಹೊಸದಾಗಿ ಆಗಿರುವಂತದ್ದು 40 feet ರೋಡ್. ಅದ್ರ ಜೊತೆಗೆ ಕಾವೇರಿ ಲೈನ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಕಾವೇರಿ ವಾಟರ್ ನಮ್ಗೆ ಪ್ರೆಸೆಂಟ್ ರನ್ನಿಂಗ್ ಇದೆ. ಔಟರ್ ವ್ಯೂ ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಯಾವ್ದೇ ರೀತಿ ಭಯ ಬೀಳೋ ಅಗತ್ಯ ಇಲ್ಲ. ತುಂಬಾ ಜನ ಹೇಳ್ತಾರೆ ಅಂಜನಾಪುರ ಅಂದ್ರೆ ಮನೆಗಳಿದೆ, ಮನೆಗಳಿರೋದಿಲ್ಲ, ರಿಮೋಟ್ ಏರಿಯಾ ಅಂತಾರೆ. ಇಲ್ಲಿ ನೋಡ್ಬೋದು ಕನಕಪುರ ರೋಡ್ಗೆ ಹತ್ರ ಇದೆ. ಕಾವೇರಿ ವಾಟರ್ ನಮ್ಗೆ ಆಲ್ರೆಡಿ ರನ್ನಿಂಗ್ ಇದೆ. ಕಾರ್ ಕೂಡ ರೆಡಿ ಆಗೋಗಿದೆ. ತುಂಬಾ ಮನೆಗಳಾಗಿ ಇವಾಗ ನಮ್ಗೆ ಡೆವಲಪ್ ಆಗ್ತಾ ಇದೆ.
ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಬ್ಯೂಟಿಫುಲ್ ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಒಳ್ಳೆ ಇಂಟೀರಿಯಲ್ ಇರುವಂತಹ ಮನೆ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ ಗೆ ಕಾಲ್ ಆದ್ರೂ ಮಾಡಬಹುದು, ಇಲ್ಲಾಂದ್ರೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.